ಏನು ಕಾರಣದಿಂದ ಸೋತಿದೀವಿ ಅನ್ನೋದನ್ನು ಅವಲೋಕನ ಮಾಡ್ಕೊಳ್ಳಬೇಕಾದ ಅವಶ್ಯಕತೆ ಇದೆ. ಬೂತ್ ಹಂತದಿಂದಲೂ ನಾವು ಇದನ್ನು ಫೀಡ್ಬ್ಯಾಕ್ ತಗೋಬೇಕಾದ ಅವಶ್ಯಕತೆ ಇದೆ. ಏನು ಕಾರಣಗಳು ಅಂತ ಮೇಲ್ನೋಟಕ್ಕೆ ಗೋಚರ ಆಗ ಕಾರಣಗಳು ನಮಗೆ ಗೊತ್ತಾಗಿದವೆ. ಇನ್ನು ಕೆಳಗಡೆ ಏನು ಅನ್ನೋದನ್ನು ನೋಡಬೇಕು. ಆದರೆ ನಮಗೆ ಅಟಲ್ಜಿ ಒಂದು ಮಂತ್ರ ಕೊಟ್ಟು ಹೋಗಿದ್ರು. 1984 ಅಲ್ಲಿ ಅಟಲ್ಜಿ ಅದ್ವಾನಿಯವರು ಇಬ್ಬರೂ ಸೋತಾಗ ಒಂದು ಮಾತು ಹೇಳಿದರು, ನ ದೈನ್ಯಂ ನ ಪಲಾಯನಂ. ನಾವು ತಲೆ ತಗ್ಸೋದು ಓಡೋಗೋದು ಎರಡು ಪ್ರಶ್ನೆ ಇಲ್ಲ. ನಮ್ಮ ಇದೊಂದು ಒಂದು ಐಡಿಯಾಲಜಿ ಬ್ಯಾಟ್ಲ್, ಸೈದ್ಧಾಂತಿಕ ಹೋರಾಟ, ಅದು ನಾವು ಮುಂದುವರಿಸ್ತೇವೆ. ಮತ್ತು ಸಂಘಟನೆಯನ್ನು ಗಟ್ಟಿಗೊಳಿಸೋ ಕೆಲಸ ನಾವು ಮಾಡ್ತೇವೆ. ಫೀನಿಕ್ಸ್ನಂತೆ ಎದ್ದು ಬರ್ತೇವೆ. ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಆದರೆ ಏನಂದರೆ ಬಂದಾಗ ಹಿಂಗೆ ಸೋಲು ಬಂದರೆ ಹಿಂಗೆ ಬಂದುಬಿಡುತ್ತೆ. ನಿರೀಕ್ಷೆ ಮಾಡಿದರೆ ಮಾನಸಿಕ ತಯಾರಿ ಮಾಡ್ತಿದ್ವಿ, ಗೆಲುವಿಗೆ ಬೇಕಾದ ಸಿದ್ಧತೆ ಮಾಡ್ತಿದ್ವಿ. ನಾವು ಕೆಲಸ ಮಾಡಿದ್ದೀವಿ, ಇಷ್ಟು ಕೆಲಸ ಮಾಡಿದ ಮೇಲೆ ಗೆಲ್ಸೇ ಗೆಲ್ಲಿಸ್ತಾರೆ ಅನ್ನುವಂಥ ವಿಶ್ವಾಸ. ಕೆಲವು ಸರಿ ಕಾಂಬಿನೇಷನ್ನು ಈಕ್ವೇಷನ್ನು ಚೇಂಜ್ ಆಗೋದು, ಅವೆಲ್ಲವೂ ಕಾರಣ ಆಗಿದೆ. ನಮ್ಮಲ್ಲಂತೂ ಜೆ ಡಿ ಎಸ್ 1700 ಓಟ್ ತೊಗೊಂಡು ಡೈರೆಕ್ಟಾಗಿ ಅವ್ರು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿದ್ರು. ಅವ್ರನ್ನು ಮೀರಿ ಗೆಲ್ಲೋಕ್ಕೆ ಬೇಕಾದಂಥ ಪ್ರಯತ್ನ ನಮ್ಮ ಕಡೆಯಿಂದ ಇನ್ನಷ್ಟು ಆಗಬೇಕಿತ್ತು, ಆಗಿಲ್ಲ. ನಮ್ಮ ಓಟೇನು ಕಡಿಮೆ ಆಗಿಲ್ಲ, ಕಳೆದ ಸಾರಿಗಿಂತ 9000 ಓಟ್ ಜಾಸ್ತಿ ಬಂದಿದೆ. ಆದರೆ 51%ಗೆ ಹೋಗ್ಬೇಕಿತ್ತಲ್ಲ ನೇರ ಸ್ಪರ್ಧೆನಲ್ಲಿ, ಅಲ್ಲಿ ನಾವು ಫೇಲ್ ಆಗಿದ್ದೀವಿ. ಆದರೆ ಪ್ರಕೃತಿ ಯಾವುದನ್ನು ಖಾಲಿಯಾಗಿ ಉಳಿಸೋದಿಲ್ಲ, ಯಾರನ್ನೋ ಒಂದು ಸೃಷ್ಟಿ ಮಾಡುತ್ತೆ. ಯಾರು ಬೈ ಬರ್ತು ಲೀಡರಾಗಿ ಬಂದಿದ್ದಾರೆ ಅಂತಿಲ್ಲ, ಸಂದರ್ಭಗಳು ನಾ ನೇತೃತ್ವವನ್ನು ಬೆಳೆಸಿದವೆ. ಹಾಗೆಯೇ ಇಂಥ ಸಂದರ್ಭಗಳು ಕೂಡ ನಾಯಕತ್ವವನ್ನು ಬೆಳೆಸ್ತವೆ. ಪರಿಸ್ಥಿತಿನ ಎದುರಿಸ್ತಾ ಎದುರಿಸ್ತಾನೆ ನಾಯಕತ್ವ ರೂಪುಗೊಳ್ಳುತ್ತೆ. ಈ ಸಂದರ್ಭಗಳು ನಾಯಕತ್ವವನ್ನು ಬೆಳೆಸ್ತವೆ. ಸೋಲು ಯಾರಿಗೆ ಬಂದಿಲ್ಲ? ಶ್ರೀಮತಿ ಇಂದಿರಾ ಗಾಂಧೀಜಿಯವರಿಂದ ಮೊದಲುಗೊಂಡು, ದೇವೇಗೌಡರಿಂದ ಮೊದಲುಗೊಂಡು, ಸಿದ್ದರಾಮಯ್ಯನವರಿಂದ ಮೊದಲುಗೊಂಡು, ಯಡಿಯೂರಪ್ಪನವರಿಂದ ಮೊದಲುಗೊಂಡು ಬಹುತೇಕ ನಾಯಕರುಗಳು ಸೋತೆ ಮತ್ತು ಪುಡಿದೆದ್ದು ಬಂದವರು. ಯಾವಾಗ ಅವರಿಗೆ ಇನ್ಬಿಲ್ಟ್ ಒಳಗಡೆಯಿಂದ ಹೋರಾಟ ಮಾಡುವ ಸ್ವಭಾವ ಹೋಗುತ್ತೋ ಆಗ ಹತಾಶೆ ಆವರಿಸುತ್ತೆ. ನಮಗೆ ಹೋರಾಟ ಮಾಡೋ ಸ್ವಭಾವ ಹೋಗೋಕ್ಕೆ ಸಾಧ್ಯವೇ ಇಲ್ಲ, ಯಾಕೆ ನಮ್ಮದು ಐಡಿಯಾಲಜಿಗೋಸ್ಕರ ಹೋರಾಟ. ಮತ್ತು ಇನ್ನೊಂದು, ಕಾರ್ಯಕರ್ತ ಅನ್ನೋದು ಯಾರೂ ಕಿತ್ಕೊಳ್ಳೋಕ್ಕಾಗಲ್ವಲ್ಲ. ವಿಶ್ವದ ಅತಿ ದೊಡ್ಡ ಪಕ್ಷದ ಕಾರ್ಯಕರ್ತ ಅನ್ನೋದೇ ಒಂದು ದೊಡ್ಡ ಶಕ್ತಿ. ಇಷ್ಟೊಂದು ದೊಡ್ಡ ಶಕ್ತಿ ಇರುವಂಥ ಪಾರ್ಟಿಯ ಕಾರ್ಯಕರ್ತ ಅನ್ನೋದೇ ಒಂದು ದೊಡ್ಡ ಶಕ್ತಿ. ಅದ್ರ ಬಲದಲ್ಲಿ ಮತ್ತೆ ಹೋರಾಟ ಮಾಡ್ತೀವಿ.